पूजनीय जगद्गुरु श्री 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 बाल गंगाधरनाथ महास्वामी ಬಿಡದಾವರುಗಳಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕೃಷ್ಣಪ್ಪನವರೇ ತಮ್ಮೆಲ್ಲರನ್ನು ಕುರಿತು ಮಾತನಾಡಿ ಮತ್ತು ತಮ್ಮ ಗಾಯನದ ಮೂಲಕ ಸಂತೋಷಪಡಿಸಿದಂತ ಪದ್ಮಶ್ರೀ ನಾಡೋಜ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತ ಹಿರಿಯರಾದ ಸುಕ್ರಿ ಬೊಮ್ಮೇಗೌಡ್ರೆ ಅಜ್ಜಿ ಅನ್ಬಾರ್ದ ಅಜ್ಜೇಂದ್ರ ಆಯ್ತು ಅಂತಾರ ಮತ್ತು ವೈದ್ಯಕೀಯ ಮೇಲೆ ಉಪಸ್ಥರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಮಾನ್ ಪುರುಸ್ವಾಮಿಗೌಡ್ರೆ ಮತ್ತು ಕೃಷ್ಣ ಅವರೇ ಬಹಳಷ್ಟು ಜನ ಮಾನ್ಯರಿದ್ದಾರೆ ತಮ್ಮೆಲ್ಲರನ್ನು ಕುರಿತು ಒಳ್ಳೆಯ ಮಾತುಗಳನ್ನಾಡಿ ಮತ್ತು ತಮ್ಮ ಹಾಡಿನ ಮೂಲಕ ನಮ್ಮೆಲ್ಲರನ್ನು ಸಂತೋಷಗೊಳಿಸಿರುವಂತ ಈ ನಾಡಿನ ಖ್ಯಾತ ಗಾಯಕಿಯವರಾದಂತ ಶ್ರೀಮತಿ ಶ್ರೀಮಿತಾ ಮಲ್ಲಾಡ್ರವರೇ ಒಳ್ಳೆ ಸೈಂಟಿಸ್ಟ್ ಮತ್ತೆ ಅವ್ರ ಮಾತುಗಳನ್ನು ಕೇಳಿದ್ರೆ ಒಳ್ಳೆ ಕಥೆಗಾರರು ಕೂಡ ಪ್ರತಾಪ್ ಎಷ್ಟು ಚೆನ್ನಾಗಿ ಅವರು ನಡೆದಂತ ಅದೇನ ಕಥೆಯ ರೂಪದಲ್ಲಿ ನಮಗೆ ತಿಳಿಸ್ಕೊಟ್ರು ಉಜ್ವಲ ಭವಿಷ್ಯ ಇರುವಂತ ಆಮೇಲೆಲ್ಲ ಕಾರ್ಯಕ್ರಮ ಕಡಿಮೆ ಮಾಡಿ ಸಾಧನೆ ಜಾಸ್ತಿ ಮಾಡಿ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರೆ 60 ದಿವಸ ಹೋಗ್ಬಿಡುತ್ತೆ ಅದು ಸಾಕು ಸನ್ಮಾನ ಸಾಧನೆ ಜಾಸ್ತಿ ಆಗಿ ಪ್ರತಾಪ್ ಅವರೇ ನಮ್ಮ ಪ್ರಗತಿಪರ ರೈತ ಮುಖಂಡ ಎಲ್ಲ ಗೌರವನೀಯ ಸನ್ಮಾನಕ್ಕೆ ಆಸ್ತಿ ಮಹಾಶಯರೇ ಶ್ರದ್ಧೆಯ ತಾಯಿನೇ ಈಗಾಗಲೇ ಬಹಳ ಸಮಯ ಆಗಿದೆ ನನಗೆ 10:30 ಅಂತ ಹೇಳಿದ್ರು ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅದಿಲ್ಲಿಂದ ಆ ಕಡೆ ಮೂಲೆಯಲ್ಲಿದೆ ನಾನು 10:30 ಬಂದೆ ನೋಡೋಣ ಇಲ್ಲ ಇನ್ನೊಂದು 1:30 ಅಲ್ಲಿ ಒಂದು ಮೆರವಣಿಗೆ ಮಾಡಿದ್ದೀವಿ ಅಲ್ಲಿಂದ ಕರ್ಕೊಂಡು ಬರ್ತೀವಿ ಅಲ್ಲೋದು ಮತ್ತೆ 11:00 ನಡ್ಕೊಂಡು ಬರ್ಲಿಕ್ಕೆ ಶುರುವಾಯಿತು ಮತ್ತೆ ಕಾರ್ಯಕ್ರಮ ಶುರುವಾದಾಗ ಒಂದು 11:30 12 ಆಗಿರ್ತೀನಿ ಮಾಡೋರೆ ಅಲ್ಲ ಬಂದು ನೋಡಿದ್ವಿ ವೇದಿಕೆ ಒಂದು 1/2 ಖಾಲಿ ಇತ್ತು ಒಂದು 1/2 ತುಂಬಿತ್ತು 1:30 ಆದರೂ ಬರ್ತಾನೆ ಇದ್ದಾರೆ ಇನ್ನೂ ಜನ ನೆನ್ಬಿಟ್ಟು ಸಾಂಗ್ ಬಿಡ್ರೆ ಇದನ್ನು ಹೊಗಳಬೇಕ ಕಂಪ್ಲೇಂಟ್ ಮಾಡಬೇಕ ಪುಟ್ ಸಾಂಗ್ ಬಿಡ್ರು ಎಂತ ಅವಳ್ತಾರ ಹಂಗೆ ಅದ ನಾನಂತೂ ಕಂಪ್ಲೇಂಟ್ ಮಾಡ್ತೇನೆ 10:30 ಇದ್ದ ಕಾರ್ಯಕ್ರಮ 1:30 ಆದ ಜನ ಬಿಡ್ತಾ ಇದ್ದಾರೆ ನಮಗೆ ಸಮಯಕ್ಕೆ ಕೂಡ ಬಹಳ ಮುಖ್ಯ 400 ಕುರ್ಚಿಗಳಿದ್ದಾವೆ ತುಂಬಿ ಒಂದು 50 ಜನ ನಿಂತಿದ್ದಾರೆ ಆದರೆ ಈ ಕ್ಷೇತ್ರದಲ್ಲಿ ನಮ್ಮವರು ಇರೋದು 1.5 ಲಕ್ಷ ಜನ ಪ್ರಜ್ಞೆ ಕೊಡ್ತೇನೆ ಕೃಷ್ಣಪ್ಪನವರು ಕೂಡ ಧರ್ಮಸ್ಥಳದಿಂದ ಬಂದಿದ್ದಾರೆ ಗುರುಗಳು ಮತ್ತೆ ದೂರದಿಂದ ಬಂದು ಅವರ ಬ್ರಾಂಚ್ಗೆ ಹೋಗಿ ಬಂದಿದ್ದಾರೆ ಸಮಯ ಪ್ರಜ್ಞೆ ಮತ್ತು ಸಮುದಾಯ ಪ್ರಜ್ಞೆ ಎರಡೂ ಕೊರತೆ ಇರೋದ್ರಿಂದ ಮತ್ತು ಸಮುದಾಯ ಬಹಳ ಹಿಂದುಳಿದಿದೆ ಮಹಾಸ್ವಾಮಿಗಳು ಹೇಳ್ತಾರೆ ಬೇರೆ ಬೇರೆ ಉದಾಹರಣೆಗಳನ್ನು ಅಮೆರಿಕದಲ್ಲಿ ಒಂದು ಉದಾಹರಣೆ ಡೆಲ್ಲಿನಲ್ಲಿ ಒಂದು ಉದಾಹರಣೆ ಮತ್ತು ನಮ್ಮ ತುಮಕೂರಿಂದೇ ಒಂದು ಉದಾಹರಣೆ ಮಾತಾಡ್ತಾ ಇದ್ದೀವಿ ಆತರ ಒಂದಷ್ಟು ಕೀಳಿರುಮೆ ಮತ್ತು ಸಣ್ಣ ಭಾವನೆಗಳಿಂದ ಇವತ್ತು ಈ ನಾಡಿಗೆ 1ನೇ ಅತಿದೊಡ್ಡ ಜನಾಂಗ ಆಗಬೇಕಾಗಿತ್ತು
ಆದರೆ ಇವತ್ತು ಮೂರೋ ನಾಲ್ಕೋ ಹೋಗ್ತಾ ಇದ್ದೇವೆ. ಇನ್ನೊಂದಷ್ಟು ದಿವಸಗಳನ್ನ ನಾವು ಹೀಗೆ ಬಿಟ್ಟರೆ ಒಕ್ಕಲಿಗ ಸಮುದಾಯ 10-15 ಅತಿ ದೊಡ್ಡ ಜನಾಂಗ ಆಗುತ್ತೆ. ಹಾಗಾಗಿ ನಮ್ಮ ವಿಜಯನಗರದವರಾದರೂ ಅದನ್ನು ಮನಗಂಡು ನೆಕ್ಸ್ಟ್ ಕಾರ್ಯಕ್ರಮ ಮಾಡಬೇಕಾದ್ರೆ ಇದನ್ನೊಂದು ಸಣ್ಣ ಓಣಿಲ್ ಮಾಡಿದ್ರೆ ಎಂತಿದ್ರೆ ಒಂದು ಸಣ್ಣ ಮೈದಾನದಲ್ಲಾದರೂ ಮಾಡಿ ಒಂದು 5,000 ಜನರು ತಲೆ ಹಾಕಿ 1.5 ಲಕ್ಷ ಜನ ಇದ್ದಾರೆ. ಅದಕ್ಕೆ ತಕ್ಕನಾಗಿ 1,500 ಜನ ತಲೆ ಹಾಕಿ ಮತ್ತೆ ನಮ್ಮೆಲ್ಲರನ್ನು ಕರೆಯುವಂಥ ದೊಡ್ಡ ಸಂಘಟನೆ ಇದಾಗಲಿ ಆಗಲಿ ಅಂತೇಳಿ ನಾನಾದರೂ ಕೂಡ ಹೇಳ್ತಾ ಕೃಷ್ಣಪ್ಪ ಅವರು ಇಲ್ಲಿನ ಶಾಸಕರು ಯಾರು ಬಂದರು ಒಂದು ಎಕರೆ ಕೊಟ್ಟರು ಎಲ್ಲರಿಗೂ ಪ್ರಶಸ್ತಿ ಕೊಡ್ತಾ ಇದ್ದೀರಾ. ದಾಡಿ ಬಹಳ ದೊಡ್ಡ ಸೇವೆ ಮಾಡಿದ್ದಾರೆ. ಕೃಷ್ಣಪ್ಪನವ್ರಿಗೆ ದಾನ ಶೂರ ಕರ್ಣ ಆಗಿ ಅಂತೇಳಿ ಪ್ರಶಸ್ತಿ ಕೊಡಬೇಕು. ಕೊಡೋದೇನಿಲ್ಲ, ಅದಾಗಲೇ ಇನ್ಬಿಲ್ಟ್ ಆಗಿ ಬಂದ್ಬಿಟ್ಟಿದೆ ಅವರಿಗೆ. ಜೊತೆಗೆ ಆ ವ್ಯಕ್ತಿತ್ವವನ್ನು ಅವರು ಹುಟ್ಟುವಾಗ್ಲೇ ಪಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಒಂದೇ ಕೊರತೆ, ಹೋದ ಸರಿ ಮಂತ್ರಿ ಮಾಡಿದ್ರು ಕೊನೆಗಾದ್ರು, ಈ ಸರಿ ಇನ್ನೂ ಮಂತ್ರಿ ಮಾಡಲಿಲ್ಲ. ಅದರಿಂದ ಈ ವೇದಿಕೆ ಮೂಲಕ ಅದನ್ನು ಸೂಚ್ಯವಾಗಿ ಅವರ ಪಕ್ಷಕ್ಕೆ ಆಗ್ರಹಿಸ್ತಾ ಮಂತ್ರಿಗಿರಿ ಏನು ಬೇಕಿಲ್ಲ, ಅದರ ಅವಶ್ಯಕತೆನೇ ಇಲ್ಲ. ಒಬ್ಬ ಮಂತ್ರಿಗಿನ್ನ ಹೆಚ್ಚಿನದಾಗಿ ಕೆಲಸ ಮಾಡುವಂತ ಶಕ್ತಿಯನ್ನು ಪರಮಾತ್ಮ ಅವರಿಗೆ ಕೊಟ್ಟಿದ್ದಾನೆ. ಅವ್ರ ಮಗ ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ಇನ್ನು ಮಂತ್ರಿಗಿರಿ ಕೇಳಕ್ ಹೋಗ್ಬೇಡ ಅಂದ್ರೆ ಪ್ರಿಯಕೃಷ್ಣ ಅವ್ರಿಗೆ ಹೇಳ್ತಾ ಇದ್ರು, ಇನ್ನು ಮಂತ್ರಿಗಿರಿ ಕೇಳಕ್ ಹೋಗ್ಬೇಡ, ಅದ್ರ ನೆಕ್ಸ್ಟ್ ಇಂದ ಏನಾದ್ರೂ ಆಗದಾದ್ರೆ ಆಗು, ಇದ್ರೆ ಸುಮ್ಮನೆ ಇರು. ಆ ದಿವಸಗಳು ಕೂಡ ಬರಲಿ. ಆರತಿ ಕೂಡ ಅವರಿಗೆ ಇದೆ, ತಾಳ್ಮೆ ಮತ್ತು ಎಲ್ಲರನ್ನೂ ತಪ್ಪಿಕೊಂಡು ಹೋಗುವಂತಹ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಆದರೆ ಒಂದೊಂದಷ್ಟು ಸ್ವಯಂಕೃತ ಅಪರಾಧಗಳು ಸಮುದಾಯದಲ್ಲಿ ಆವಾಗವಾಗ ಆಗ್ತಾ ನಾವೇ ಇನ್ನೊಬ್ಬರ ಕೈಲಿ ದೊಣ್ಣೆ ಚಾಟಿಗಳನ್ನು ಕೊಟ್ಟು ನಮ್ಮ ಬೆನ್ನೂ ಫ್ರೀ ಆಗಿ ಕೊಟ್ಬಿಡ್ತೀವಿ, ಹೊಡಿರಿ ಏನು ತೊಂದರೆ ಇಲ್ಲ ಅಂತ ಕೆಲಸಗಳನ್ನು ಆಗಾಗ ಈ ಸಮುದಾಯ ಮಾಡಲಾಗಿ ಬಹಳ ನೋವುಗಳು ಆಗ್ತಾ ಇರ್ತವೆ. ಯಾಕಂದ್ರೆ ಪುಟ್ಟಸ್ವಾಮಿ ಗೌಡರು ಎರಡು ಕ್ಷೇತ್ರದ ಹೆಸರು ಹೇಳಿದ್ರಲ್ಲ, ಹಾಗಾಗಿ ನಾನು ಹೇಳಬೇಕಾಗಿದೆ. ಅವರು ಎರಡು ಕ್ಷೇತ್ರದ ಹೆಸರು ಹೇಳೋದನ್ನು ಕೇಳಲಿಲ್ಲ, ನನಗಷ್ಟೇ ಕೇಳ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಚಾಟಿಗಳನ್ನ, ನಿಮ್ಮ ಬೆನ್ನನ್ನು ನೀವು ಭದ್ರವಾಗಿ ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ಳಿ. ಆ ಬುದ್ಧಿ ನಿಮಗೆ ಬಂದರೆ ಒಂದಷ್ಟು ಸಮುದಾಯ ಸಂಘಟನೆ ಆಗ್ತದೆ, ಒಂದಷ್ಟು ಕೆಲಸಗಳಾಗ್ತವೆ. ಈ ಸಮುದಾಯ ಸ್ಟ್ರೆಂತ್ ಆದರೆ, ಶಕ್ತಿಯುತಗೊಂಡ್ರೆ, ಇದು ಅಕ್ಕಪಕ್ಕ ಇರುವಂಥ ಸಣ್ಣ ಪುಟ್ಟ ಸಮುದಾಯಗಳನ್ನು, ಶೋಷಿತ ವರ್ಗವನ್ನು ಎಲ್ಲೋ ಒಂದು ಕಡೆ ಧ್ವನಿಯಾಗುವಂಥ ಮತ್ತು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಇಲ್ಲದಿದ್ದರೆ ಈಗ ಸರ್ಕಾರದಲ್ಲಿ 3ನೇದೋ 4ನೇದೋ ಅತಿ ದೊಡ್ಡ ಜನಾಂಗ, ಒಕ್ಕಲಿಗರ ಜನಾಂಗ ಅತಿ ದೊಡ್ಡ ಜನಾಂಗ. ಅದು ಯಾವ ಸ್ಥಾನದಲ್ಲಿರಬೇಕು ಇತ್ತು ಅಂತೇಳಿ ನಿಮ್ಗೆ ಗೊತ್ತಿದೆ. ಈಗ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ನೀವು ಏನಾದರೂ ಇನ್ನೂ ಒಂದು ಸಣ್ಣ ಓಣಿ ಹುಡುಕೋದಾದ್ರೆ ಪುಟ್ಸಾಮ್ ಗೌಡ್ರೆ 15ನೇದೋ 20ನೇದೋ ಅತಿ ದೊಡ್ಡ ಜನಾಂಗವಾಗಿ ಈ ಸಮುದಾಯ ಹೊರಹೊಮ್ಮದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಅದಾಗಬಾರ್ದು ಹಾಗೆ ಅಂತ ಹೇಳಿದ್ರೆ, ನೀವು ಮುಂದಿನ ಸರಿ ಬರಬೇಕಾದ್ರೆ ನಿಮ್ಮ ಓಣಲ್ಲಿರುವಂತ ಒಂದು 10-15 ಜನ ಸಮುದಾಯದ ಸದಸ್ಯರನ್ನ ಹೊರಡಿಸ್ಕೊಂಡು ಅವರಿಗೆ ಆ ಪ್ರೇರೇಪಣೆಯನ್ನು, ಅವೇರ್ನೆಸ್, ಜಾಗೃತಿಯನ್ನು ತುಂಬಿ ಬನ್ನಿ, ಏನೋ ಮಾಡ್ತಾ ಇದ್ರೆ ಸ್ವಾಮಿ ಗೌಡರು, ತಿಮ್ಮಣ್ಣವರು ಇವರೆಲ್ಲ ಸೇರಿಕೊಂಡು ನಾವು ಹೋಗಿ ಅಲ್ಲಿ ಕುತ್ಕೊಂಡು ನಿಂತ್ಕೊಂಡು ಒಂದಷ್ಟು ಶುಭ ಹಾರೈಸಿ ಬರೋಣ ಆಗಿ ಅಂತೇಳಿ, ಅಥವಾ ಅವ್ರೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದಷ್ಟು ಕೈ ಜೋಡಿಸೋಣ. ನಮ್ಮಲ್ಲಿ ಕೈ ಜೋಡಿಸೋದಕ್ಕಿಂತ ಕಾಲಿಡಿಯೋದೇ ಬಹಳ ಹೆಚ್ಚು. ಹಗ್ಗ ರೆಡಿ ಇಟ್ಕೊಂಡಿರ್ತಾನೆ, ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ಆ ಕೆಲಸ ಆಗೋದು ಬೇಡ. ಯಾರು ಒಳ್ಳೆ ಕೆಲಸ ಮಾಡಿದ್ರು ಸಮುದಾಯದಲ್ಲಿ ಅವರಿಗೆ ಬೆನ್ನು ತಟ್ಟು ಅಂತ
ಮತ್ತು ಕೈ ಜೋಡಿಸಿ ನಾವು ಅವರಿಗೆ ಎದುರುಕಟ್ಟು ದುಡಿಯುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಪ್ರತಾಪ್ ಎಲ್ಲ ಕತೆ ಹೇಳಿದ್ರು, ಅವ್ರ ಅಪ್ಪ ಅಮ್ಮನ ಹೆಸರು ಹೇಳಿದ್ರು, ಅವ್ರು ಹುಟ್ಟಿದ ಜನಾಂಗ ಹೇಳಲಿಲ್ಲ. ಏನು ಪ್ರತಾಪ್ ಗೌಡ ತಾನೆ? ಹಾಂ, ಒಂದು ಚಪ್ಪಾಳೆ ಹೊಡಿಬೋದು.